ಸ್ವಲ್ಪ ಮುಂದೆ ಡೌನ್ ಮಾಡೋಣ, ಮುಂದೆ ಡೌನ್ ಮಾಡಿ. ನನ್ನ ಒಂದು ಆತ್ಮೀಯ ಸ್ನೇಹಿತರಾಗಿದ್ದಂತಹ ಅನಂತ್ ಕುಮಾರ್ ಅವರ ನಿಧನದ ಈ ಒಂದು ಕ್ಷಣ ಏನಿದೆ, ನಮ್ಮೊಬ್ಬರಿಗಷ್ಟೇ ಅಲ್ಲ, ಲಕ್ಷಾಂತರ ಅವರ ಅಭಿಮಾನಿಗಳು ಮತ್ತು ಅವರ ಕುಟುಂಬ ವರ್ಗಕ್ಕೆ ಆಗಿರ್ತಕ್ಕಂಥ ಆಘಾತ ಇದೆ. ಕಳೆದ ಆಗಸ್ಟ್ ತಿಂಗಳಿನಿಂದ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆರೋಗ್ಯದ ತೊಂದರೆಗೆ ಒಳಗಾದಂಥ ಅನಂತಕುಮಾರ್ ಅವರು ಈ ರೀತಿ ನಮ್ಮೆಲ್ಲರನ್ನ ಅಗಲಿ ಹೋಗ್ತಾರೆ ಅಂತಕ್ಕಂಥದ್ದು ನಮ್ಮ ಊಯೆಗೂ ನಿಲುಕ್ತೇ ಇರತಕ್ಕಂಥ ಒಂದು ಘಟನೆ ಇದು ಅಂತಕ್ಕಂಥದ್ದನ್ನು ಅತ್ಯಂತ ವಿಷಾದದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ರಾಷ್ಟ್ರ ಮಟ್ಟದ ಹಲವಾರು ಹುದ್ದೆಗಳನ್ನು ಇವತ್ತೇನು ನಿರ್ವಹಣೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಅತ್ಯಂತ ತುಂಬಲಾರದಂಥ ಒಂದು ನಷ್ಟ ಇದೆ. ಕೇಂದ್ರದ ಸಚಿವರಾಗಿ ಅವರು ನಾಡಿಗೆ ಸಲ್ಲಿಸಿರತಕ್ಕಂಥ ಸೇವೆ ಏನಿದೆ ಅದರ ಜೊತೆಯಲ್ಲಿ ಒಂದು ಪಕ್ಷದ ನಾಯಕರಾಗಿ ಬೇರೊಂದು ಪಕ್ಷಗಳ ಯಾವುದೇ ನಾಯಕರ ಜೊತೆಯಲ್ಲಿ ಸಂಘರ್ಷಗಳಿಗೆ ಅವಕಾಶವನ್ನು ಕೊಡದೆ ಒಬ್ಬ ಅಜಾತ ಶತ್ರುವಾಗಿ ರಾಜಕೀಯ ಜೀವನದಲ್ಲಿ ಕಂಡಂಥ ಒಬ್ಬ ಅಪರೂಪದ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ರಾಜಕಾರಣದಲ್ಲಿ ನಾನು ಮತ್ತು ಅವರು ಇಬ್ಬರು 1996ನೇ ಇಸ್ವಿನಲ್ಲಿ ಲೋಕಸಭೆಗೆ ಪ್ರವೇಶ ಮಾಡುತ್ತಿದ್ದೇನೆ. ಇದು ಒಂದು ಕಾಕತಾಳಿ. ಇವತ್ತು ಇಂಥ ಒಂದು ಕಿರಿಯ ವಯಸ್ಸಿನಲ್ಲಿ ನಾಡಿಗೆ ಅವರ ಸೇವೆ ಇನ್ನೂ ಹೆಚ್ಚಿನ ಅವಶ್ಯಕತೆ ಇರತಕ್ಕಂಥ ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮೆಲ್ಲರನ್ನ ಇವತ್ತು ಅಗಲಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ರಾಜ್ಯಕ್ಕಷ್ಟೇ ಅಲ್ಲ ವೈಯಕ್ತಿಕವಾಗಿ ನನಗೂ ತುಂಬಲಾರದಂಥ ಒಂದು ಗ್ಯಾಪ್ ಇದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು 2ನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ದೆಹಲಿಯಲ್ಲಿ ಒಂದು ಬಾರಿ ನಾನು ಭೇಟಿ ಮಾಡಿದ್ದೆ, ಬಹುಶಃ ಅದು ಜೂನ್ ತಿಂಗಳಿನಲ್ಲಿರ್ಬೋದು. ಅತ್ಯಂತ ಆರೋಗ್ಯಕರವಾಗಿದ್ದಂಥ ಅವತ್ತಿನ ಭೇಟಿ ಏನಿದೆ ನನಗೆ, ಅವರು ಅಚಾನಕ್ಕಾಗಿ ಈ ರೀತಿ ಒಂದು ಆರೋಗ್ಯದ ತೊಂದರೆಗೆ ಒಳಗಾಗಿ ನಮ್ಮೆಲ್ಲರನ್ನ ಅಗಲ್ತಾರೆ ಅಂತಕ್ಕಂಥದ್ದು ನಾನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಇವತ್ತು ಅವರ ಕುಟುಂಬಕ್ಕೆ ಏನೋ ಒಂದು ತುಂಬಲಾರದಂಥ ಒಂದು ನೋವಿದೆ. ಆ ಭಗವಂತ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಆ ಕುಟುಂಬಕ್ಕೆ ಕೊಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ. ಮತ್ತು ಇವತ್ತು ನಾಡಿನ ಲಕ್ಷಾಂತರ ಅಭಿಮಾನಿಗಳನ್ನು ಇವತ್ತು ಅನಾಥರನ್ನಾಗಿ ಮಾಡಿ ನಮ್ಮೆಲ್ಲರನ್ನ ಬಿಟ್ಟೇನು ಹೋಗಿದ್ದಾರೆ, ಅವರೆಲ್ಲರಿಗೆ ಆಗಿರ್ತಕ್ಕಂಥ ಆಘಾತವನ್ನು ಆಘಾತದ ಹೊರಗೆ ಬರ್ತಕ್ಕಂಥದಕ್ಕೆ ಭಗವಂತ ಎಲ್ಲರಿಗೂ ಶಕ್ತಿಯನ್ನು ನೀಡಲಿ ಮತ್ತು ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಜವರಾಯ ನಮ್ಮೆಲ್ಲರನ್ನ ಕರೆದಾಗ ಅದು ಯಾರಿಗೂ
ಇವತ್ತು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ದಿನ ಅಂತಿಮವಾಗಿ ಜವರಾಯನ ಕರೆಗೆ ನಾವು ತಲೆಬಾಗಲೇಬೇಕಾಗುತ್ತೇವೆ. ಆದರೆ ಈ ರೀತಿಯಲ್ಲಿ ಆ ಭಗವಂತ ಅವರಿಗೆ ಸಾವನ್ನು ಕೊಡ್ತಾನೆ ಅಂತಕ್ಕಂಥದ್ದು ನಾವ್ಯಾರೂ ಏನು ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಒಬ್ಬ ಅತ್ಯಂತ ಆತ್ಮೀಯ ಸ್ನೇಹಿತನನ್ನು ಇವತ್ತು ಕಳ್ಕೊಂಡಿದ್ದೇನೆ ಅಂತಕ್ಕಂಥ ನೋವು ಇವತ್ತು ನನಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು